ನಮ್ಮ ಪುಗ್ಸಂದ್ರ ಅಂತದ, ಪುಗ್ಸಂದ್ರ ಡೋಪ್ಲಿ ಅಂತದ ಕ್ರೀಡಾಕೂಟದ ಉದ್ಘಾಟನೆಯನ್ನು ನಡೆಸ್ಕೊಂಡಂತ ಮತ್ತು ನಮ್ಮ ನಿಮ್ಮ ನೆಚ್ಚಿನ ಉಳ್ಬಾಲ್ ತಾಲೂಕಿನ ಶಾಸಕರ ಅಂತ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ರಘುಪತ್ ರೆಡ್ಡಿ ಅವರೇ ಮತ್ತು ಎಲ್ಲ ನನ್ನ ಜೊತೆ ಬಂದಿರುವಂತಹ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಮತ್ತು ಎಲ್ಲ ನಮ್ಮ ಇದರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಬಂದಂತ ಎಲ್ಲ ಟೀಚರ್ಗಳೇ ಮತ್ತು ಎಲ್ಲ ಮಕ್ಕಳೇ ಇಂಡಿಯಾದವರೇ, ಈಗ ಮುಖ್ಯವಾಗಿ ಕ್ರೀಡಾಕೂಟ ಅಂತ ಶುರು ಮಾಡ್ತಾ ಇದ್ವಿ. ಈಗ ಏನಾಗಿದೆ ಅಂದ್ರೆ ಹಳ್ಳಿಗಳಲ್ಲಿ ಆಗ್ಬೋದು, ಟೌನ್ ಅಲ್ಲಿ ಆಗ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗ್ಬೋದು, ಎಲ್ಲಾ ಮಕ್ಕಳಿಗೂ ಎರಡನೇ ಕ್ಲಾಸ್ ಹೋಗುವಂಗಿಲ್ಲ, ಇದನ್ನ ಇಟ್ಕೊಂಡ್ಬಿಡ್ತಾರೆ. ಎಲ್ಲರೂ ಇದನ್ನ ಇಟ್ಕೊಂಡ್ಬಿಡ್ತಾರೆ. ಯಾರಿಗೂ ಸ್ಪೋರ್ಟ್ಸ್ ಬಗ್ಗೆ ಗೊತ್ತೇ ಇಲ್ದಂಗ ಆಗೋಗಿದೆ. ನಾವೆಲ್ಲ ಓದ್ತಾ ಇರ್ಬೇಕಾದ್ರೆ ಸ್ಕೂಲ್ ಅಲ್ಲಿ ಪ್ರತಿ ದಿನ ಒಂದು ಟೈಮ್ ಟೇಬಲ್ ಅಲ್ಲಿ ಸ್ಪೋರ್ಟ್ಸ್ ಅವರ್ ಅಂತ ಒಂದು ಗಂಟೆ ಅಥವಾ ಎರಡು ಗಂಟೆ ಇದ್ದೇ ಇರ್ತಾ ಇತ್ತು ನಾವೆಲ್ಲ ಓದ್ತಾ ಇರ್ಬೇಕಾದ್ರೆ. ಮತ್ತೆ ಇನ್ನೊಂದು ಪೀರಿಯಡ್ ಇರ್ತಾ ಇತ್ತು, ಎಕ್ಸ್ಪೀರಿಯನ್ಸ್ ಅಂತ, ವರ್ಕ್ ಎಕ್ಸ್ಪೀರಿಯನ್ಸ್ ಪೀರಿಯಡ್ ಅಂತ ಒಂದ್ ಇರ್ತಾ ಇತ್ತು. ಆ ಪೀರಿಯಡ್ ಅಲ್ಲಿ ನಮ್ ಸ್ಕೂಲ್ ಸುತ್ತಮುತ್ತ ಏನಾದ್ರು ಕ್ಲೀನ್ ಮಾಡೋದು, ಅಡಿಯಾದ್ರೂ ಇಟ್ಗೆ ಗಿಟ್ಗೆ ಇದ್ದೆ ಅಂದ್ರೆ ಕಡಡ ಕಟ್ತಾ ಇದ್ರೆ ಅದನ್ನೇನಾದ್ರು ಶಿಫ್ಟ್ ಮಾಡೋದು, ಮಣ್ಣು ಶಿಫ್ಟ್ ಮಾಡೋದು, ಮರಳು ಶಿಫ್ಟ್ ಮಾಡೋದು ಎಲ್ಲ ನಮ್ ಕೈಯಲ್ಲಿ ಮಾಡಿಸ್ತಾ ಇತ್ತು. ಈ ಕಾಲದಲ್ಲಿ ಯಾವ ಹುಡುಗರಿಗೂ ಮಾಡಿದ್ರೆ ಪೇರೆಂಟ್ಸ್ ಬಂದು ಗಲಾಟೆ ಮಾಡ್ತಾರೆ ಅನ್ನೋ ಅನ್ಸುತ್ತೆ, ಅದು ಗೊತ್ತಿಲ್ಲ. ಈಗ ಅದೆಲ್ಲ ಮುಂಚೆಯಿಂದ ಗೊತ್ತಿದ್ದು ಅದೆಲ್ಲ ಮಾಡಿದ್ರೆ ಮುಂದೆ ಮಕ್ಕಳು ಎಲ್ಲಕ್ಕೂ ರೆಡಿ ಆಗ್ತಾರೆ. ಸ್ಪೋರ್ಟ್ಸ್ ಅಂತ ಒಂದೊಂದು ಗಂಟೆ ಟೈಮ್ ಪ್ರತಿದಿನ ಇರ್ತಾ ಇತ್ತು. ಈಗ ಸ್ಪೋರ್ಟ್ಸ್ ಅನ್ನೋದು ಇಲ್ವೇ ಇಲ್ವೇನೋ, ವಾರಕ್ಕೆ ಒಂದೋ ಎರಡೋ ಇದಾವೋ ಅಥವಾ ಏನೋ ಗೊತ್ತಿಲ್ಲ. ಎಲ್ಲಾ ಮಕ್ಕಳು ಮೊಬೈಲು ಟಿವಿ ಎರಡು ಎರಡರಿಂದ ದೂರ ಬಂದ್ರೆ ಮಾತ್ರ ನೀವು ಮುಂದೆ ಎಲ್ಲದ್ರಲ್ಲೂ ಉದ್ದಾರ ಆಗ್ಬೋದು. ನಿಮ್ಗೊಂದು ಬೆಳಗ್ಗೆ 5:30 ಎಬ್ಬಿಸ್ತಾ ಇದ್ರು ನಮ್ಮನ್ನ. ನಾವು ಯಾವ್ದೋ ಒಂದು ಸ್ಕೂಲ್ ಅಲ್ಲಿ ಆಶ್ರಮದಲ್ಲಿ ಇದ್ವಿ, 5:30 ಎಬ್ಬಿಸ್ತಾ ಇದ್ರು. 5:30 5:30 ನಮಗೆ ಟೈಮ್ ಕೊಡ್ತಾ ಇದ್ರು, ಮುಖಾಯಿ ತೊಳ್ಕೊಳಕ್ಕೆ, ರೆಸ್ಟ್ ಮಾಡಕ್ಕೆ ಅಲ್ಲ. 5:30 to 6:00 ಪೂಜೆ ಯೋಗಾಸನ ಮಾಡ್ತಾ ಇದ್ರು. ಈಗಿನ ಮಕ್ಕಳು ಯಾರು 7 ಗಂಟೆ ಮುಂಚೆ ಹೇಳ್ತಾ ಇಲ್ಲ ಅನ್ಸುತ್ತೆ. ದಯವಿಟ್ಟು ಹೇಳ್ತಾ ಇದೀನಿ, ಲೈಫ್ ಅಲ್ಲಿ ನೀವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಬರೀ ಎಜುಕೇಶನ್ ಒಂದೇ ಅಲ್ಲ, ಕರೆಕ್ಟ್ ಆಗಿ ಶಿಸ್ತಾಗಿರ್ಬೇಕು, ಬೆಳಗ್ಗೆ ಎದ್ದೇಳೋಗೋದಾಗ್ಲಿ ಯೋಗಾಸನ ಕಲ್ತ್ಕೋಬೇಕು, ಸ್ಪೋರ್ಟ್ಸ್ ಬಗ್ಗೆ ಗಮನ ಇಟ್ಕೊಂಡ್ರೆ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ದೊಡ್ಡ ದೊಡ್ಡವರೆಲ್ಲ 40 ವರ್ಷ ನಾನು ನೋಡ್ತಾ ಇದ್ದೀನಿ, ಈ ನಡುವೆ 25 ವರ್ಷ 30 ವರ್ಷಕ್ಕೆ ಶುಗರ್ BP ಬರ್ತಾ ಇದೆ. ನಮ್ಮಲ್ಲಿರೋ ಫುಡ್ ಹ್ಯಾಬಿಟ್ಸ್, ನಮ್ಮಲ್ಲಿ ಮಕ್ಕಳಿಗೂ ಅದೇ ಫುಡ್ ಹ್ಯಾಬಿಟ್ಸ್ ಕೊಡ್ತಾ ಇದಾರೆ. ಆಗ್ಲೇ ಏನೋ ಪಿಜ್ಜಾ ಏನೇನೋ ಬಂದ್ಬಿಟ್ಟಿದೆ ಹೊಸದಾಗಿ, ಬರೀ ಬೇಕರಿ ಫುಡ್ ನೋಡ್ಬೇಕು ನೀವು. ಯಾವ ಊರಿಗೆ ಹೋದ್ರು ಬೇಕರಿಗಳು ಎಷ್ಟಾಗಿದಾವೆ ಅಂದ್ರೆ, ಒಂದು ಊರಲ್ಲಿ ಬರೀ 5 ಬೇಕರಿ 2 ಬೇಕರಿ ಇದ್ದಿದ್ದು ಈಗ ಒಂದು 50 ಆಗಿದ್ದಾರೆ. ಒಂದೊಂದು ತಾಲೂಕು ಮಟ್ಟದಲ್ಲಿ 50 ಬೇಕರಿಗಳಾಗಿದ್ದಾರೆ, ಹಳ್ಳಿಗಳೆಲ್ಲ ಹೋಗಿದ್ದಾರೆ. ದಯವಿಟ್ಟು ಒಳ್ಳೆ ಊಟ ಪದ್ಧತಿಯನ್ನು ಹಾಳು ಮಾಡಿದ್ದಾರೆ, ಅದನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ಬೆಳಗ್ಗೆ ಎದ್ದು ಕ್ಲೀನಾಗಿ ಅವರಷ್ಟಿಗವರು ಒಂದು ಎಕ್ಸಸೈಸ್ ಮಾಡುವಂತ ಔಷಧ ಬೇಕೇ ಬೇಕು. ಮತ್ತೆ ಸ್ಪೋರ್ಟ್ಸ್ ಇಂದ ಸ್ಪೋರ್ಟ್ಸ್ ಕೋಟಾ ಅಂತ ನಿಮಗೆಲ್ಲ ಇದೆ, ಮೆಡಿಕಲ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲದರಲ್ಲೂ ಸ್ಪೋರ್ಟ್ಸ್ ಕೋಟಾ ಇದೆ. ಸ್ಪೋರ್ಟ್ಸ್ ಅಲ್ಲೂ ನೀವು ಒಂದು ಒಳ್ಳೆ ಇತ್ತುಕೊಂಡ್ರೆ ಡೆಫಿನೆಟ್ ಆಗಿ ನಿಮಗೆ ಅಡ್ಮಿಷನ್ ಆಗ್ಬೇಕಾದ್ರೆ ಅದೆಲ್ಲ ಅನುಕೂಲ ಆಗುತ್ತೆ. ದಯವಿಟ್ಟು ಈಗ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಎರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ನಿಮಗೆಲ್ಲ ವಂದಿಸ್ತಾ ನಾನು. ಜೈ ಹಿಂದ್, ಜೈ ಕನ್ನಡ.